ಚಂದ್ರಸಾಲಿ ಮೀಸಲಾತಿ ಚಳವಳಿ ಇನ್ನೇನು ನಾಳೆ ದಿವಸ ಒಂದು ತಾರ್ಕಿಕವಾದಂಥ ಅಂತ್ಯವನ್ನು ಕಾಣಲಿದೆ ಅನ್ನುವಂಥ ಆಶಾಭಾವನೆಯನ್ನು ನಾವೆಲ್ಲ ಹೊಂದಿದ್ದೀವಿ. ನಿನ್ನೆಯ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಕಚೇರಿಯ ಒಂದು ಭರವಸೆಯ ಮಾತು, ಇವತ್ತು ಏನು ನಮಗೆ ಲಿಂಗಾಯತರಿಗೆ ಡಿ ಗ್ರೂಪು ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಸಿ ಗ್ರೂಪ್ ಕೊಡ್ತೀವಿ ಅಂತ ಹೇಳಿದಾಗ ಎಲ್ಲೇ ಒಂದು ಕಡೆ ಹೈಕೋರ್ಟ್ನಲ್ಲಿ ತಡೆಯಾಗಲಿ ತಂದಿದ್ದು, ಇವತ್ತು ತೆರೆಗೊಳಿಸಿರ್ತಕ್ಕಂಥ ವಿಚಾರ ನೋಡಿದಾಗ ಬಹುತೇಕ ನಮ್ಮ ಸಮುದಾಯಗಳಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಶ್ವಾಸ ನಮ್ಮದಾಗಿದೆ. ಈ ಒಂದು 2A ಮತ್ತು 2D ಮೀಸಲಾತಿಗೆ ಸಂಬಂಧಪಟ್ಟಂಗೆ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಆದೇಶ ಮಾಡಿಲ್ಲ, ಅಧಿಸೂಚನೆ ಹೊರಡಿಸಿದ್ದಿಲ್ಲ, ವಿನಾಕಾರಣ ಅದಕ್ಕೆ ತಡೆಯಾಜ್ಞೆಯನ್ನು ತಂದುವಂಥ ಪ್ರಯತ್ನ ಆಗಿತ್ತು. ಆ ಹಿನ್ನೆಲೆ ಅದಕ್ಕೆ ನಾವಾಗಿರ್ಬೋದು ಅಥವಾ ಯಾವುದೇ ಸಮುದಾಯಗಳಾಗಿರ್ಬೋದು ಯಾವುದೋ ಪಾರ್ಟಿ ಆಗಿದ್ದಿಲ್ಲ, ಅದು ಸ್ಟೇಟ್ ಗೌರ್ಮೆಂಟ್ ಪಾರ್ಟಿ ಆಗಿದೆ. ಹಾಗಾಗಿ ಇವತ್ತಿನ ತಡೆಯಾಜ್ಞೆ ವಿಚಾರ ಏನಿದೆಯಪ್ಪ ಅಂದರೆ ಒಟ್ಟಾರೆ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಕೊಡುವಂಥ ವಿಚಾರದಲ್ಲಿ ಇದ್ದಂಥ ಒಂದು ಅಡೆತಡೆಯನ್ನು ರಾಜ್ಯ ಉಚ್ಚ ನ್ಯಾಯಾಲಯ ತೆರವುಗೊಳಿಸಿದೆ ಅನ್ನುವಂಥದ್ದು ನಮಗೆಲ್ಲ ಸಮಾಧಾನ ತಂದಿದೆ ಅನ್ನುವಂಥ ಮಾತು ಹೇಳಿಕೆ ಚಿತ್ರ.